ನಮಸ್ಕಾರ ಅರಳಮಲ್ಲಿಗೆ ಪಾಕಶಾಲೆಗೆ ಸ್ವಾಗತ ಬರೀ ಸ್ನೇಹಿತರೆ ನಾವು ಇವತ್ತು ಪಾಲಕ್ ಸೊಪ್ಪು ಹಾಕಿ ರೊಟ್ಟಿ ಮಾಡೋಣ ಜೋಳದ ಹಿಟ್ಟಿನ ರೊಟ್ಟಿ ಮಾಡೋಣ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಹಾಕಿ ಪರೋಟ ಮಾಡಿರ್ಬೋದು ಗೋಧಿ ಹಿಟ್ಟ ಹಾಕಿ ಅದರ ರೊಟ್ಟಿ ಮಾಡೋದ ತೋರಿಸ್ತೀನಿ ಇಲ್ಲಿ ಬರೀ ಹೆಂಗಾದ್ರೆ ಇದಕ್ಕೆ ಏನೇನು ಪದಾರ್ಥ ತೊಗೊಂಡಿನಿ ಹೆಂಗೆ ಮಾಡೀನಿ ಅಂತ ನೋಡೋನು ಜೋಳದ ಹಿಟ್ಟು ತೊಗೊಂಡಿನಿ ಬಿಳಿ ಜೋಳ ಹಿಟ್ಟು ಒಂದು ಬಟ್ಟಲ್ದಷ್ಟು ಸೋಸಿ ಇಟ್ಕೋಬೇಕು ಜರಡಿ ಹಿಡಿದು ನಂತರ ಪಾಲಕ್ ಸೊಪ್ಪ ಒಂದು ಎರಡು ಕಟ್ಟಿನಷ್ಟು ಪಾಲಕ್ ಸೊಪ್ಪ ಸ ಸ್ವಚ್ಛಂಗಿ ಸೋಸಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಕಟ್ ಮಾಡಿ ಇಟ್ಕೊಂಡಿನಿ ಅದನ್ನು ನಂತರ ಒಂದು ಚಮಚದಷ್ಟು ಚಿಲ್ಲಿ ಫ್ಲೇಕ್ಸ್ ಒಂದು ಚಮ್ ಒಂದು ಚಮಚದಷ್ಟು ಹಸಿಮೆಣಸಿಗಾಯಿ ಕುಟ್ಟಿ ಇಟ್ಕೊಂಡಿನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚೆ ಜೀರಿಗೆ ಜೋಳದ ಹಿಟ್ಟನ್ನ ನಾವು ಮೊದಲೇ ಎಲ್ಲ ಸೋಸಿ ಜರಡಿ ಮಾಡಿ ಇಟ್ಕೊಂಡಿನಿ ಈಗ ಅದಕ್ಕೆ ನಾವು ರೊಟ್ಟಿಗೆ ಹೆಂಗೆ ಜಿಗಿಟ್ಟು ಹಾಕೋತೇವಿ ಹಂಗೆ ಜಿಗಿಟ್ಟ ಹಾಕ್ಕೋಬೇಕು ಅಂದ್ರೆ ಬಿಸಿನೀರನ್ನು ಕುದಿಯೋ ನೀರ ಸ್ವಲ್ಪ ಹಾಕೋಬೇಕು ಒಂದು ಸ್ವಲ್ಪ ನಾ ಇಲ್ಲಿ ಕುದಿ ನೀರು ಹಾಕೊಳ್ಕತ್ತೀನಿ ನೋಡಿರಿ ಪೂರ್ತಿ ಕುದ್ದಿರಬೇಕು ನೀರ ಆ ನೀರನ್ನು ನಾವು ಸ್ವಲ್ಪ ಹಾಕೋಬೇಕು ಒಂದು ಅರ್ಧ ಬಟ್ಟಲ್ದಷ್ಟು ನಂತರ ನಾವು ಇದನ್ನು ಎಲ್ಲ ಚೆಂದಂಗೆ ಹಿಟ್ಟದ್ರೊಳಗೆ ಕಲಿಸ್ಕೋಬೇಕು ಸ್ನೇಹಿತರೆ ನಮ್ಮ ವಿಡಿಯೋ ನೋಡಿದವರು ಯಾರೇನೋ ಸಬ್ಸ್ಕ್ರೈಬ್ ಅವರು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿರಿ ಪ್ಲೀಸ್ ಲೈಕ್ ಮತ್ತು ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈಗ ಬಿಸಿನೀರೊಳಗೆ ಎಲ್ಲ ಕಲ್ಸ್ಕೊಂಡ್ ನಂತರ ನಾವು ಇದನ್ನು ಎಲ್ಲ ಬಿಸ್ನೀರೊಳಗೆ ಇನ್ನೊಂದು ಸಲ ಪೂರ್ತಿ ಹಿಟ್ಟನ್ನು ಈ ಥರ ಕಲ್ಸ್ಕೊಂಡ್ಬಿಡನು ಆಮೇಲೆ ನಾವು ತೊಗೊಂಡಿದ್ದು ಕೊತ್ತಂಬರಿ ಪಾಲಕ್ ಪದಾರ್ಥ ಎಲ್ಲ ಹಾಕೊಳ್ಳೋಣ ಇದು ಆರೋಗ್ಯಕ್ಕೂ ಭಾಳ ಒಳ್ಳೆಯದು ನೀವು ಮಕ್ಕಳಿಗೆ ಟಿಫಿನ್ಗೆ ಹಾಕ್ಬೋದು ಅಥವಾ ವಯಸ್ಸಾದವ್ರಿಗೆ ಈ ಥರ ಹೆಲ್ದಿ ಫುಡ್ ಮಾಡಿ ಕೊಡ್ಬೋದು ಮಣಿ ಎಲ್ಲರೂ ಈ ಥರ ಮಾಡ್ಕೊಂಡು ತಿನ್ಬೋದು ಡಿಫ್ರೆಂಟ್ ಟೈಪ್ ಮತ್ತು ಬೇರೆ ಬೇರೆ ಅನಿಸ್ತದೆ ಬಾಯಿಗೆ ರುಚಿನೂ ಬೇರೆ ಕೊಡ್ತದೆ ಅದಕ್ಕೆ ಈ ಥರ ಒಮ್ಮೆ ಮಾಡಿ ನೋಡ್ರಿ ಹೆಂಗೆ ಅಂತ ಹೇಳ್ರಿ ಈಗ ಕೊತ್ತಂಬರಿ ಚಿಲ್ಲಿ ಫ್ಲೇಕ್ಸ್ ಜೀರಿಗೆ ಮತ್ತು ಹಸಿ ಮೆಣಸಿನಕಾಯಿ ಹಾಕೊಂಡೆ ನಾನು ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿ ಪೇಸ್ಟ್ ಆಮ್ಯಾಗ ಪಾಲಕ್ ಸೊಪ್ಪ ಇದ್ರೊಳಗೆ ನೀವು ಪಾಲಕ್ ಹಾಕೊಳ್ಳೋದು ಹಾಕೋ ಹಾಕ್ಯದಲ್ಲ ಅಲ್ಲೇ ನೀವು ಮೆಂತ್ಯ ಸೊ ಸೊಪ್ಪ ಹಾಕೋಬೋದು ರಾಜಗಿರಿ ಸೊಪ್ಪು ಹಾಕೋಬೋದು ಎಲ್ಲ ಥರ ನೀವು ಏನು ತಪ್ಪಲು ಪಲ್ಯ ಇರ್ತದ ಅದೆಲ್ಲ ಬೇರೆ ಬೇರೆ ಟೈಪ್ ಹಾಕಿ ಬೇರೆ ಬೇರೆ ದಿನ ಒಂಥರ ಅಥವಾ ಒಂಥರ ಈ ಟೈಪ್ ಮಾಡ್ಕೋಬೋದು ಬೆಳಗ್ಗೆ ನಾಷ್ಟಕ್ಕಾಗಿರ್ಬೋದು ಟಿಫಿನ್ಗಾಗಿರ್ಬೋದು ಅಥವಾ ಊಟಕ್ಕಾಗಿರ್ಬೋದು ಈ ಥರ ನಾವು ಬೇರೆ ಬೇರೆ ಟೈಪ್ ಮಾಡ್ಕೋಬೋದು ಈಗ ಜ್ವಾಲದ ಹಟ್ಟಣಾಗ ಈ ಥರ ನಾವು ಎಲ್ಲ ಹಾಕಿ ಚೆಂದಂಗೆ ನಾವು ರೊಟ್ಟಿಗೆ ಹಿಟ್ಟು ಹೆಂಗೆ ನಾವುಕೊತೇವೆ ಹಂಗೆ ನಾವುಕೋಬೇಕು ಚೆಂದಂಗೆ ಮಿದ್ದಿ ಮಿದ್ದಿ ಹಿಟ್ಟನ್ನು ನಾವು ಇದನ್ನು ಕಲಿಸ್ಕೋಬೇಕು ಈ ಥರ ಎಲ್ಲ ಮಾಡಿದ ನಂತರ ನಮ್ಗೆ ಉಳ್ಳಿ ಮಾಡ್ಕೋಬೇಕು ಉಳ್ಳಿ ಮಾಡಿಕೊಂಡು ರೊಟ್ಟಿ ನಾವು ಹೆಂಗೆ ರೊಟ್ಟಿ ಬಿಡಿತೀವಿ ಹಂಗೆ ಇದನ್ನು ರೊಟ್ಟಿ ಬಿಡಿಬೇಕು ಚಪಾತಿಯನ್ನು ಎಲ್ಲರೂ ತಿಡೆ ತಿಡ್ತಾರೆ ಆದರೆ ಜೋಳದ ರೊಟ್ಟಿ ತಿನ್ನೋರು ಜೋಳದ ರೊಟ್ಟಿ ಶುಗರ್ ಪೇಷಂಟ್ಗೆ ಅದು ಜೋಳದ ರೊಟ್ಟಿ ಅದು ಈ ಕೊಡೋರು ಇದ್ರಂದ್ರೆ ಈ ಥರ ಪಲ್ಯ ಹಾಕಿ ಮಾಡಿ ಬಿಸಿ ಬಿಸಿ ಕೊಟ್ಟರೆ ಅವರಿಗೂ ಆರೋಗ್ಯಕ್ಕೆ ಒಳ್ಳೇದು ತಿನ್ಲಿಕ್ಕೂ ಚಲೋ ಆರೋಗ್ಯಕ್ಕೂ ಒಳ್ಳೇದು ಮತ್ತು ಈ ಥರ ಬಿಸಿ ಬಿಸಿ ನೀವು ತುಪ್ಪ ಬೆಣ್ಣೆ ಹಾಕಿ ಮಕ್ಕಳಿಗೆ ಕೊಟ್ರಂದ್ರೆ ಮಕ್ಕಳು ಅಗದು ಇಷ್ಟಪಟ್ಟು ತಿಂತಾರೆ ಮಣಿಮೇಲೆ ಲ್ಲ ಇಷ್ಟಪಟ್ಟ ತಿನ್ಬೋದು ಈಗ ಸ್ವಲ್ಪ ನೀರ ನೀರಿನಾಗ ಒಂದು ಸ್ವಲ್ಪ ಅರ್ಬಿ ತೊಗೋರಿ ಕಾಟನ್ ಅರ್ಬಿ ತೋರಿಸಿ ಬಟ್ಟೆಗೆ ಬಟ್ಟಿಗೆ ಒಂದು ಸ್ವಲ್ಪ ಕೈಗೊಂದು ಸ್ವಲ್ಪ ನೀರು ಹಚ್ಕೊಂಡು ಈ ಥರ ಹಿಟ್ಟು ಮಿದ್ದಿ ಉಳ್ಳಿ ಮಾಡ್ಕೋಬೇಕು ನಾವು ಜೋಳದ ರೊಟ್ಟಿ ಯಾವ ಥರ ಮಾಡ್ತೀವಿ ಅದೇ ಥರ ಇದ್ದು ಮಾಡೋದು ಜೋಳದ ರೊಟ್ಟಿ ಮಾಡೋರಿಗೆ ಗೊತ್ತಿರ್ತದೆ ಮಾಡದೇ ಇದ್ದವರು ನಾ ಇಲ್ಲಿ ತೋರ್ಲಿಕ್ಕೆ ತಿನ್ನಲ್ರಿ ಆ ಟೈಪ ಮಾಡಿರಿ ಈಗ ಸ್ವಲ್ಪ ಕೆಳಗೆ ಜೋಳದ ಹಿಟ್ಟನ್ನು ಹಾಕ್ಕೊಂಡು ನಾವು ರೊಟ್ಟಿ ಬಡಿನು ಈ ಥರ ನಾವು ಒಂದು ಹತ್ತು ಒಳಗೆ ಐದಾರು ರೊಟ್ಟಿ ಮಾಡ್ಕೋಬಹುದು ಎಲ್ಲ ಪದಾರ್ಥ ಏನು ಕಟ್ ಮಾಡೋದು ತೊಳೆಯೋದು ಕಟ್ ಮಾಡೋದು ಹಾಕೋದು ಚಿಲ್ಲಿ ಫ್ಲೆಕ್ಸ್ ಗ್ರೀನ್ ಚಿಲ್ಲಿ ಪೇಸ್ಟ್ ಉಪ್ಪು ಜೀರಿಗೆ ಮತ್ತು ಸೊಪ್ಪ ಪಾಲಕ್ ಸೊಪ್ಪ ಕೊತ್ತಂಬರಿ ಸೊಪ್ಪ ಇದೇನು ಅಗ್ದಿ ಎಲ್ಲ ಸರಳ ವಿಧಾನ ಮಾಡೋದು ಸರಳ ವಿಧಾನ ಐತಿ ಅಗ್ದಿ ಮಣಿಯೊಳಗೆ ಇದ್ದಿದ್ದೆ ಎಲ್ಲ ಪದಾರ್ಥನೂ ಹಾಕಿದ್ದೈತಿ ನಾನು ಏನು ತೋರಿಸಿದ್ದು ಮಣಿಯೊಳಗೆ ಹೆಚ್ಚು ಮಣಿಯೊಳಗೆ ಇದ್ದಿದ್ದ ಪದಾರ್ಥನೇ ಹಾಕಿ ತೋರಿಸ್ತೀನಿ ನೋಡ್ರಿಗೆ ರೊಟ್ಟಿನೂ ಮಾಡಿದ್ದಾಯ್ತು ಈಗ ಈ ಕಡೆ ರೊಟ್ಟಿ ಮಾಡೋವರೆಗೂ ನಾನು ಈ ಕಡೆ ಗ್ಯಾಸಿನ ಮ್ಯಾಗ ತೆವಿ ಕಾಯ್ಲಿಕ್ಕೆ ಇಟ್ಟಿದ್ದೆ ನೀವು ರೊಟ್ಟಿ ಬಡಿಯೋವರೆಗೂ ರೆಟ್ ತೆವಿ ಕಾಯ್ತದ ತೆವಿ ಮೊದಲ ಗ್ಯಾಸಿನ ಸಣ್ಣ ಸಣ್ಣುರಿ ಮ್ಯಾಗ ಕಾಯ್ಲಿಕ್ಕೆ ಇಡಬೇಕು ರೊಟ್ಟಿ ಹಾಕಿದ ನಂತರ ತೆವಿಗೆ ರೊಟ್ಟಿ ಹಾಕಿದ ನಂತರ ಮ್ಯಾಗ ಈ ಥರ ಕಾಟನ್ ಅರ್ಬಿಲೆ ನೀರು ಹಚ್ಕೋಬೇಕು ನೀರು ಸ್ವಲ್ಪ ಆರಿದ ನಂತರ ಇದನ್ನು ಹೊಳ್ಳಿಸ್ ಹಾಕಬೇಕು ನಾವು ಹೊಳ್ಳಿಶ್ ಹಾಕಿ ಎರಡು ಕಡೆ ಎರಡು ಕಡೆ ನಾವು ಚೆನ್ನಾಗಿ ಬೈಸ್ಕೋಬೇಕು ಈ ರೊಟ್ಟಿ ಉಬ್ಬಂಗಿಲ್ಲ ಯಾಕಂದರೆ ಇದ್ರೊಳಗೆ ನಾವೆಲ್ಲ ಪದಾರ್ಥ ಹಾಕಿವಿ ಪ್ಲೇನ್ ಇಲ್ಲಿದ್ದ ರೊಟ್ಟಿ ಅದಕ್ಕೆ ಇದು ರೊ ರೊಟ್ಟಿ ಉಬ್ಬಂಗಿಲ್ಲ ಇದೇ ಥರ ನಾವು ಒಂದು ಕಾಟನ್ ಅರ್ಬಿಲೆ ಒತ್ತಿ ಚಂದಂಗೆ ಎಲ್ಲ ಕಡೆ ಬೈದು ಬೈಸಿ ತಕ್ಕೋಬೇಕು ಈ ಥರ ಒತ್ತಿ ಒತ್ತಿ ಬಯಸಿ ನಾವು ತಗೊಳ್ಳೋನು ನಮ್ಮದು ರೊಟ್ಟಿ ತಿನ್ನಲಿಕ್ಕೆ ರೆಡಿ ಆಯಿತು ಇದರ ಜೊತೆ ನೀವು ಏನೂ ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ ಮೊಸರಿನ ಜೊತೆ ಬಿಸಿ ಬಿಸಿ ರೊಟ್ಟಿ ಇದೇ ಥರ ಬೆಣ್ಣೆ ಜೊತೆ ಬೆಣ್ಣೆ ಹಾಕ್ಕೊಂಡು ಅಥವಾ ಕ ಮನೆಯೊಳಗೆ ರಂಜಕಾಯಿ ಯಾವುದಾದ್ರೆ ಚಟ್ನಿ ಅದು ಇತ್ತಂದ್ರೆ ಅದನ್ನು ಹಚ್ಕೊಂಡು ತಿನ್ಬೋದು ಇಲ್ಲ ಉಪ್ಪಿನಕಾಯಿ ಹಚ್ಕೊಂಡು ತಿನ್ಬೋದು ಪಲ್ಯ ಮಾಡೋ ಅವಶ್ಯಕತೆ ಇಲ್ಲ ಅಥವಾ ಸಪ್ಪನ್ ಬೇಳೆ ಸಪ್ಪನ್ ಬೇಳೆ ಜೊತೆ ಸ್ವಲ್ಪ ಪುಟಾಣಿ ಚಟ್ನಿ ಅದು ಇಂಥದ್ದೇನಾರು ಹಾಕೊಂಡು ತಿನ್ಬೋದು ಬಿಸಿ ಬಿಸಿ ಕೆನಿ ಮೊಸರಿನ ಜೊತೆ ತಿಂದ್ರಂತೂ ಭಾಳ ಚಲೋ ಆಗ್ತೈತಿ ಇದು ಬಿಸಿ ಬಿಸಿ ರೊಟ್ಟಿ ಕೆನಿ ಕೆನಿ ಕೆಣಿ ಮೊಸರಿನ ಜೊತೆ ಅಥವಾ ಬೆನ್ನಿ ಜೊತೆ ತಿಂದ ನೋಡ್ರಿ ನಾನಿಲ್ಲಿ ರಂಜಕ ಮೊಸರ ಮತ್ತು ಬೆನ್ನಿ ಮೂರು ಐಟಮ್ ಇಟ್ಟಿನಿ ಯಾವುದ್ರ ಜೊತೆ ತಿಂದ್ರೂ ನಡೀತೈತೆ ಹೇಳಿ ಮೂರು ನಿಮ್ಗೆ ಹಚ್ಚಿ ನಾನು ತೋರಿಸಿನಿ ಈಗ ಇನ್ನೂ ಒಂದು ರೆಡಿ ಆಯಿತು ನಮ್ಮದು ರೊಟ್ಟಿ ಇದೇ ಥರ ನಾನು ಎಲ್ಲ ರೊಟ್ಟಿ ಮಾಡಿ ತಕೊಂಡಿನಿ ನೋಡಿದ್ರಲ್ಲ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ನಮ್ಮ ಪಾಲಕ್ ರೊಟ್ಟಿ ತಿನ್ನಲಿಕ್ಕೆ ರೆಡಿ ಆಯಿತು ಈಗ ಸರ್ವ್ ಮಾಡೋಣ ನಾವು ಪ್ಲೇಟಿಗೆ ಪ್ಲೇಟಿಗೆ ನಾನು ಇಲ್ಲಿ ಎಲ್ಲ ಹಾಕಿ ಇದ್ರ ಮ್ಯಾಗ ಸ್ವಲ್ಪ ರಂಜಕ ಮತ್ತು ಬೆಣ್ಣೆ ಮತ್ತು ಮೊಸರು ಮೂರು ಇಟ್ಟ ತೋರಿಸಿ ಯಾವುದ್ರ ಜೊತೆ ತಿಂದ್ರೂ ನಡಿತದ ಇದೇ ಥರ ಮತ್ತೊಂದು ರೆಸ್ಪಿ ನಿಮ್ಗೆ ಹೊಸ ರೆಸಿಪಿ ನಾನು ನಿಮ್ಗೆ ಮಾಡಿ ಬರ್ತೀನಿ ರೊಟ್ಟಿ ಅಗ್ದಿ ಮೃದುವಾಗಿರ್ತಾವೆ ನೋಡ್ರಿ ಅಗ್ದಿ ಮೆತ್ತಗಾಗಿರ್ತವೆ ಈ ಥರ ಮಾಡಿ ಇಟ್ಟು ತಿಂದ್ರೂ ನಡೀತದೆ ಬಿಸಿ ಬಿಸಿ ತಿಂದ್ರೂ ನಡೀತದೆ ಇಂಥದೇ ಮತ್ತೊಂದು ವಿಡಿಯೋದಲ್ಲಿ ಈಗ ನಿಮ್ಮ ಮುಂದೆ ಬರ್ತೀನಿ ನಿಮ್ಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡೋದು ಮರಿಬೇಡ್ರಿ ಧನ್ಯವಾದಗಳು